ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ರ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅಲ್ಲಿರುವಂಥ ಸ್ಟೂಡೆಂಟ್ಸ್ಗಳನ್ನು ಕೂಡ ಮಾತನಾಡಿಸ್ತಾ ಇದ್ವಿ, ಹಾಗೆ ಏರ್ಲಿಫ್ಟ್ ಯಾವ ರೀತಿಯಾಗಿ ಮಾಡ್ತಾ ಇದೆ ಭಾರತ ಅನ್ನೋದ್ರ ಬಗ್ಗೆನೂ ಕೂಡ ಡೀಟೇಲ್ಸನ್ನು ನೀಡ್ತಾ ಇದ್ವಿ. ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಂಡಿದ್ದಾರೆ. ನಿನ್ನೆನೂ ಕೂಡ ಸುಮಾರು 3 ಗಂಟೆಗಳ ಕಾಲ ಇದ್ರ ಬಗ್ಗೆ ಎಕ್ಸ್ಪ್ಲೇನನ್ನು ಮಾಡಿದರು ಟಿ ಎಸ್ ಚಂದ್ರಶೇಖರ್ ಅವರು, ಅಂತಾರಾಷ್ಟ್ರೀಯ ವಿಶ್ಲೇಷಕರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸರ್ ನಮಸ್ಕಾರ. ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್. ನಿನ್ನೆನೂ ಕೂಡ ಸಾಕಷ್ಟು ಮಾತನಾಡಿದ್ವಿ ಹೇಗಿದೆ ಪರಿಸ್ಥಿತಿ ಅಂತ. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ ಅಲ್ಲಿನ ಯುದ್ಧ, ಏನ್ ಹೇಳಕ್ ಬಯಸ್ತೀರಾ ಈ ಪರಿಸ್ಥಿತಿ ಹೇಗೆ ಹೇಳ್ಬೋದು ಅಂತ? ಸರ್, ಫಸ್ಟ್ ಆಫ್ ಆಲ್ ಇಡೀ ಪ್ರಪಂಚಕ್ಕೆ ಒಂದು ಶಾಕ್ ಆಗಿರೋದು ಏನು ಅಂತ ಹೇಳಿದ್ರೆ, ರಷ್ಯಾದ ಅಧ್ಯಕ್ಷರು ಉಕ್ರೇನಿನ ಅಧ್ಯಕ್ಷನಾದಂತಹ ವ್ಲಾಡಿಮಿರ್ ಜೆಲೆನ್ಸ್ಕಿನ ಟೆರರಿಸ್ಟ್ ಅಂತ ಕರೆದಿದ್ದಾರೆ, ಒಂದು. ಎರಡನೇದು, ಉಕ್ರೇನಿನ ಮಿಲಿಟರಿಗೆ ಅವರ ದೇಶದ ಅಧ್ಯಕ್ಷನ ತೆಗೆದಾಕಿ ಅಂತ ಹೇಳಿರೋದ್ರಿಂದ ಯಾವುದೇ ರೀತಿಯಾದಂತ ಡಿಪ್ಲೊಮ್ಯಾಟಿಕ್ ಮಾತುಕತೆ ಏನಿದೆ ಅದು ಈಗ ಸದ್ಯಕ್ಕೆ ನಿಂತಿದೆ, ಒಂದು. ಎರಡನೇದಾಗಿ ರಷ್ಯಾದ ಸೈನ್ಯ ಏನಿದೆ ಅವರು ರಸ್ತೆ ಮೂಲಕ, ಲ್ಯಾಂಡ್ ಮತ್ತೆ ಏರೋಪ್ಲೇನ್ ಮೂಲಕ, ಏರ್ ಮೂಲಕ ಕಂಪ್ಲೀಟ್ ಆಗಿ ಕೀವ್, ಏನು ಉಕ್ರೇನ್ ರಾಜಧಾನಿ ಏನಿದೆ ಅಲ್ಲಿವರೆಗೂ ಕೂಡ ಕವರ್ ಮಾಡಿಕೊಂಡು ಬಂದಿದ್ದಾರೆ. ಸೊ ಇದರಿಂದ ಉಕ್ರೇನ್ ಕೀವ್ ಕ್ಯಾಪಿಟಲ್ ಸಿಟಿನ ಎಲ್ಲಿ ರಷ್ಯಾದವ್ರು ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಉಕ್ರೇನ್ ಅವರೇ ಬಹಳಷ್ಟು ಬ್ರಿಡ್ಜಸ್ ನ ಎಲ್ಲ ಬ್ಲಾಸ್ಟ್ ಮಾಡಿದ್ದಾರೆ ಅಂತ ನಮ್ಗೆ ಮಾಹಿತಿ ಬರ್ತಿದೆ. ಅಮೆರಿಕದವರು ನಾವು ಅರ್ಜೆಂಟ್ ಆಗಿ $6.5 billion ಅಷ್ಟು ಸಹಾಯ ಮಾಡೋಣ, ಒಂದು 640 million ಅಷ್ಟು ತಕ್ಷಣ ಕಳ್ಸೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ವಾಸ್ತವತೆ ಏನು ಅಂತ ಹೇಳಿದ್ರೆ, ಅಮೆರಿಕದವ್ರು ಕೊಡುವಂತ ದುಡ್ಡು ಉಕ್ರೇನಿಗೆ ಕೊಡ್ತಾರ ಅಥವಾ ಅಮೆರಿಕದಲ್ಲಿರ್ತಕ್ಕಂಥ ಗನ್ಸ್ ಕಂಪನಿಗೆ ಇಲ್ಲಿ ಮಾರಾಟ ಮಾಡಕ್ ಕೊಡ್ತಾರ ಅನ್ನೋದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಈಗ ಗನ್ನಿನ ಲಾಬಿ, ಗನ್ಸ್ ಯುದ್ಧ ಸಾಮಗ್ರಿಗಳು, ಅದು ಅಮೆರಿಕದಲ್ಲಿ ದೊಡ್ಡ ಲಾಬಿ ಇದೆ. ಅವ್ರಿಗೆ ವರ್ಷಕ್ಕೊಂದ್ ಕಡೆ ಯುದ್ಧ ಆದ್ರೆ ಅವ್ರಿಗೆ ಅವ್ರ ಎಕನಾಮಿ ನಡೆಯೋದು. ಈಗ ಅವ್ರು ಯಾವ ರೀತಿ ಇದನ್ನ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಈಗ ಕ್ಯೂ ಏನಿದೆ ಸಿಟಿ, ಆ ಸಿಟಿ ಹತ್ರ ವಾಸ್ಲಿ ಕ್ಯೂ ಅನ್ನುವಂತ ಒಂದು ಏರ್ ಬೇಸ್ ಇದೆ. ಆ ಏರ್ ಬೇಸ್ ಹತ್ರ ಬಹಳಷ್ಟು ಗಲಾಟೆ ಆಗ್ತಿದೆ. ಈಗ ಏನಾದ್ರು ಅದೇನಾದ್ರು ಬಿದ್ದೋಗ್ಬಿಟ್ರೆ ಸೊ ಕಂಪ್ಲೀಟ್ಲಿ ಮೋರ್ ಆರ್ ಲೆಸ್ ಉಕ್ರೇನ್ ಸರೆಂಡರ್ ಆಗ್ಬೋದು ಅಂತ ಒಂದು ಮಾಹಿತಿ. ಎರಡನೇದೇನು ಅಂತ ಹೇಳಿದ್ರೆ, ನಮ್ಗೆ ಬಹಳ ಶಾಕಿಂಗು ಮತ್ತೆ ಸತ್ಯಾಂಶ ಏನು ಅಂತ ಹೇಳಿದ್ರೆ, ಈಗ ರಷ್ಯಾದ ಸೈನಿಕರು, ರಷ್ಯಾದ ಟ್ರೂಪ್ಸ್ ಉಕ್ರೇನಿನ ಒಳಗೆ ಕೀವ್ ಹತ್ರ ಅಂದ್ರೆ ರಾಜಧಾನಿ ಹತ್ರ ಬೀದಿ ಬೀದಿ, ಏರಿಯಾ ಏರಿಯಾ ವೈಸ್, ಸಿಟಿ ಸಿಟಿ ವೈಸ್ ವಶಪಡಿಸ್ಕೊಳಕ್ಕೆ ಬರ್ತಿದ್ದಾರೆ. ಅದರಿಂದ ಇಂಥ ಒಂದು ಸಿಚುವೇಶನ್ ಅಲ್ಲಿ ಯಾವ ರೀತಿನಾದ್ರೂ ಸಿಚುವೇಶನ್ ಆಗ್ಬೋದು, ಎಷ್ಟಾದ್ರೂ ಹಾನಿ ಆಗ್ಬೋದು, ಏನಾದ್ರು ಆಗ್ಬೋದು. ಅದರಿಂದ ಭಾರತೀಯರಿಗೆ, ಭಾರತದ ಸರ್ಕಾರ ವೆಸ್ಟರ್ನ್ ಸೆಕ್ಟರ್ ನಲ್ಲಿ ಪೋಲ್ಯಾಂಡು, ಬಲ್ಗೇರಿಯಾ ಈ ಕಡೆ, ಏನು ರೊಮೇನಿಯಾ ಈ ಕಡೆಯಿಂದ ಬಹಳಷ್ಟು ಜನ ಕರೆಸ್ಕೊಂತಿದ್ದಾರೆ. ಈ ಇಡೀ ಭಾರತದ 1947 2022 ಕೂಡ ವಿದೇಶಾಂಗ ಸಚಿವಾಲಯದಲ್ಲಿ ಈ ತರದ ಒಂದು ದೊಡ್ಡ ಚಾಲೆಂಜ್ ಬಂದಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸುಮಾರು 18,000 ಬರೀ ವಿದ್ಯಾರ್ಥಿಗಳೇ, ಅದು ಮೆಡಿಕಲ್ ವಿದ್ಯಾರ್ಥಿಗಳೇ ಸಿಕ್ಕಿರೋದ್ರಿಂದ ಇಟ್ ಈಸ್ ರಿಯಲಿ ಎ ಚಾಲೆಂಜ್. ಬಟ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತೆ ಇಂಡಿಯನ್ ಎಂಬಸಿ ಉಕ್ರೇನ್ ಅಲ್ಲಿ ದೇ ಆರ್ ಡೂಯಿಂಗ್ ದರ್ ಬೆಸ್ಟ್ ಟು ಮೇಕ್ ಇಂಡಿಯನ್ ಸೇಫ್ ಸೆಕ್ಯೂರ್ ಅಂಡ್ ದೇ ಕಮ್ ಬ್ಯಾಕ್ ಟು ಇಂಡಿಯಾ. ಸರ್, ಬಟ್ ಅಲ್ಲಿ ಕೀವು ಕಾರ್ಕೀವ್ ನಲ್ಲೇ ತುಂಬಾ ಜನ ಇರುವಂತ ಹಿನ್ನೆಲೆಯಲ್ಲಿ ತುಂಬಾ ಜನ ಕಾಂಟ್ಯಾಕ್ಟ್ಸ್ ಗೆ ಸಿಗ್ತಾ ಇಲ್ಲ. ಹಾಗೆ ಎಂಬಸಿ ಅವರು ಕೂಡ ಹೇಳ್ತಾ ಇರುವಂತದ್ದು ಅಂದ್ರೆ, ನೀವು ಗಡಿ ಭಾಗಕ್ಕೆ ಹೋಗ್ಬೇಡಿ, ಸದ್ಯಕ್ಕೆ ಒಂದು ರೀತಿಯಾದಂತ ಡೇಂಜರಸ್ ಪರಿಸ್ಥಿತಿನೇ ಇದೆ. ಯಾಕಂದ್ರೆ ಎಲ್ಲಿ ಯಾವ ರೀತಿಯಾಗಿ ಬಾಂಬ್ ಬ್ಲಾಸ್ಟ್ ಆಗ್ಬೋದು ಅನ್ನುವಂಥದ್ರ ಬಗ್ಗೆನೂ ಕೂಡ ಊಹೆ ಇಲ್ಲ. ಸೊ ಹೀಗಾಗಿ ಅವ್ರಿಗೆ ಅದೇ ಸವಾಲು ಅಲ್ಲಿರುವಂತ ವಿದ್ಯಾರ್ಥಿಗಳಿಗೆ, ಒಂದು ಕಾಂಟ್ಯಾಕ್ಟ್ ಮಾಡುವಂತ ವಿಚಾರ, ಮತ್ತೊಂದ್ ಕಡೆ ತಿನ್ನ ಊಟಕ್ಕೂ ಪರದಾಡುವಂತ ಪರಿಸ್ಥಿತಿ, ಕುಡಿಯೋ ನೀರಿಗೂ ಪರದಾಟ ಮಾಡುವಂತ ಪರಿಸ್ಥಿತಿ. ಸರ್, ಈಗ ನಿನ್ನೆ ನಾವು ಮಾತಾಡಿದಾಗ ಲೂಯಾನ್ಸ್ಕ್, ಡಾನ್ಸ್ಟೆಕ್ ಮತ್ತೆ ಕರ್ಕಿವ್ ಅನ್ನುವಂತ ಒಂದು ಪ್ರದೇಶದಿಂದ ಮತ್ತೆ ಮೈಕೋಲಿವ್ ಮತ್ತೆ ಒಡಿಶಾ ಅಂತೆಲ್ಲ ಇದೆ, ಅಲ್ಲೆಲ್ಲ ಬಹಳಷ್ಟು ಎಫೆಕ್ಟ್ ಆಗಿದೆ. ಕರ್ಕೋವಿನಲ್ಲಿ ಏನಿದೆ ಅಲ್ಲಿ ಬಹಳ ಜನ ಕನ್ನಡದವರು ಇದಾರೆ, ಬಹಳ ಇಂಡಿಯನ್ಸ್ ಇದಾವೆ ಅಂತ ಗೊತ್ತಾಯ್ತು. ಸೊ ಈಗ ಉಕ್ರೇನಿನ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಉಕ್ರೇನ್ಗೆ ಎಲೆಕ್ಟ್ರಿಸಿಟಿ, ಗ್ಯಾಸ್ ಎಲ್ಲ ಬಹಳಷ್ಟು ಬರೋದೆಲ್ಲ ಬೆಲರಷ್ಯಾದಿಂದ. ಈಗ ಬೆಲರಷ್ಯಾದವರು ಕೂಡ ರಷ್ಯಾ ಜೊತೆಗೆ ಯುದ್ಧ ಮಾಡ್ತಿರೋದ್ರಿಂದ ಎಲೆಕ್ಟ್ರಿಕ್ ಸಪ್ಲೈನ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಸೊ ಅದರಿಂದ ಇವತ್ತು ಉಕ್ರೇನ್ ಅಲ್ಲಿ
ವೆರಿ ಸೂನ್ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಈಗಾಗಲೇ ಬಂಕರ್ಗಳಲ್ಲಿ ಇರುವಂತ ನಮ್ಮ ವಿದ್ಯಾರ್ಥಿಗಳು ಬಹಳ ಜನ ಫುಡ್ ಕ್ರೈಸಿಸ್ ಫೇಸ್ ಮಾಡ್ತಾರೆ. ಆ ಬಂಕರ್ಗಳಲ್ಲಿ ನಿಮ್ಗೆ ರೆಡಿ ಆಗಿದ್ದೆ, ನೀವು ಮುಂಚೆ ಪ್ರಿಪೇರ್ ಆಗಿ ಅಲ್ಲೆಲ್ಲ ಹೋಗ್ಬೇಕಾಯ್ತು. ಈಗ ಪ್ರಿಪರೇಷನ್ ಇದ್ರೆ ಸಡನ್ ಆಗಿ ಈ ಡೆವಲಪ್ಮೆಂಟ್ಸ್ ಎಲ್ಲ ಆಗಿರೋದ್ರಿಂದ ಬಂಕರ್ಸ್ ಅಲ್ಲಿ ಫುಡ್ ಪ್ರಾಬ್ಲಮ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಅಥವಾ ಟ್ಯಾಬ್ಲೆಟ್ಸ್ ಏನೋ ಒಂದು ಪ್ರಾಬ್ಲಮ್ಸ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಇರ್ಬೋದು. ಮತ್ತೆ ಅಲ್ಲಿ ಕೊರೋನಾ ಎಫೆಕ್ಟ್ ಜಗತ್ತಿನ ನಂಬರ್ ಒನ್ ದೇಶ ನಮಗೆ ರಕ್ಷಣೆಗೆ ಬರ್ತಾ ಇಲ್ಲ, ನಾವೀಗ ಏಕಾಂಗಿ ಆಗಿದ್ದೇವೆ ಅಂತ ಉಕ್ರೇನ್ನ ಅಧ್ಯಕ್ಷರು ಹೇಳಿದ್ದು, ಇದು ಫಸ್ಟೇ ಅವರಿಗೆ ಅರಿವಾಗಿದ್ದಿದ್ರೆ ಮೋಸ್ಟ್ ಪ್ರೋಬಬ್ಲಿ ಅವರು ರಷ್ಯಾ ಜೊತೆ ವಾರ್ನ ಎದುರಿಸ್ತಾನೆ ಇರಲಿಲ್ಲ ಅಂತ ಕಾಣಿಸುತ್ತೆ. ಸರ್, ಯಾವತ್ತು ಪ್ರಪಂಚದಲ್ಲಿ ಒಂದು ಮನೆಗೆ ಒಬ್ಬ ಯಜಮಾನ, ಒಂದು ಊರಿಗೊಬ್ಬ ಯಜಮಾನ, ಒಂದು ರಾಜ್ಯಕ್ಕೊಬ್ಬ ಯಜಮಾನ, ದೇಶಕ್ಕೊಬ್ಬ ಯಜಮಾನ ಅಂತ ಇರ್ತಾನೆ. ಅವನು ಅವನ ದೇಶದ ಬಗ್ಗೆ ಇನ್ನು ಮುಂದೆ 10 ವರ್ಷ ನಮ್ಮ ದೇಶ ಹೆಂಗಿರ್ಬೇಕು ಅಂತ ಅವನು ಯೋಚನೆ ಮಾಡ್ಬೇಕು. ಬಟ್ ಇಲ್ಲಿ ಇವರು ಏನು ವ್ಲಾಡಿಮಿರ್ ಜೆಲೆನ್ಸ್ಕಿ ಏನು ಉಕ್ರೇನ್ ಪ್ರೆಸಿಡೆಂಟ್ ಇದ್ದಾರೆ, ಅವರು 2018 ಪ್ರೆಸಿಡೆಂಟ್ ಎಲೆಕ್ಷನ್ ನಿಂತ್ಕೊಂಡು 19 ಪ್ರೆಸಿಡೆಂಟ್ ಆದ್ರು. ಅವರು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಅಲ್ಲೆಲ್ಲ ಎಮರ್ಜ್ ಆದಂತ ದೊಡ್ಡ ಲೀಡರ್ ಇವರು. ಇವ್ರಿಗೆ ಸಾರ್ವಜನಿಕ ಬದುಕೇನು, ವಿದೇಶಾಂಗ ನೀತಿ ಏನು, ವಿದೇಶಾಂಗ ನೀತಿ ಅಂತ ಹೇಳಿದ್ರೆ ಬುಕ್ ಓದ್ಕೊಂಡ್ ಬಂದು ಅಥವಾ ಒಂದೆರಡು ಆರ್ಟಿಕಲ್ ಓದ್ಬಿಟ್ರೆ ವಿದೇಶಾಂಗ ನೀತಿ ಆಗಲ್ಲ. ನ್ಯಾಷನಲ್ ಇಂಟ್ರೆಸ್ಟ್ ಏನು, ಮತ್ತೆ ನಮ್ಮ ದೇಶನ ಹೆಂಗ್ ರಕ್ಷಣೆ ಮಾಡ್ಕೊಬೇಕು, ನನ್ನ ಜನರ ಕಲ್ಚರ್ ಏನು ನೋಡಿ. ಅದಕ್ಕೋಸ್ಕರ ಇಂಡಿಯಾ ಈಸ್ ಆಲ್ವೇಸ್ ಲೆಸನ್. ಯಾಕೆ ಅಂತ ಹೇಳಿದ್ರೆ ಮಲ್ಟಿ ಎಥ್ನಿಕ್, ಮಲ್ಟಿ ರಿಲಿಜಿಯಸ್ ನೇಷನ್ ಆಗಿರೋದ್ರಿಂದ ಪ್ರತಿಯೊಬ್ಬರನ್ನು ಕೂಡಿ ಬದಲಿಸ್ಕೊಂಡು ಹೋಗುವಂತ ಒಂದು ಕಾನ್ಸೆಪ್ಟ್ ಇರ್ಬೇಕು. ಇವ್ರು ಏನ್ ಮಾಡ್ಬಿಟ್ರು ಅಂತ ಹೇಳಿದ್ರೆ, ಇವ್ರು ಗೆದ್ದಾಗ ನಾವು ರಷ್ಯಾ ಜೊತೆ ಹೋಗ್ತೀವಿ, ನಮ್ಮ ಒಳ್ಳೆ ರಿಲೇಷನ್ ಇರುತ್ತೆ ಅಂತೆಲ್ಲ ಹೇಳಿದ್ರು. ಬಟ್ ಆದ್ರೆ ಈ ಬಿಕಮ್ ಎ ಪಪೆಟ್ ಅಂಡ್ ಈ ಬಿಕಮ್ ಇಟ್ ವಿಕೆಟ್. ಕ್ರಿಕೆಟ್ ಅಲ್ಲಿ ಹೇಳೋ ರೀತಿಯಲ್ಲಿ ಏನೋ ಅಮೆರಿಕದವ್ರು ಬಂದು ನನಗೆ ಫೈಟ್ ಮಾಡ್ತಾರೆ, ಜರ್ಮನಿನವ್ರು ಬಂದು ಫೈಟ್ ಮಾಡ್ತಾರೆ ಅಂತ. ಸರ್, ಯಾವುದೇ ದೇಶಕ್ಕೆ ಯಾರು ಬಂದು ಫೈಟ್ ಮಾಡಲ್ಲ, ಹೊರಗಡೆಯಿಂದ ಸಪೋರ್ಟ್ ಕೊಡ್ಬೋದು ಅಷ್ಟೇ. ಬಟ್ ನಿನ್ನ ದೇಶ, ನಿನ್ನ ಜನರನ್ನು ನೀನು ಸೇವ್ ಮಾಡ್ಕೊಬೇಕು. ನೋಡಿ, ಇವರು ಅಫ್ಘಾನಿಸ್ತಾನಲ್ಲಿ ಇದ್ದಂತ ಗನಿ ಅವರು ಏನಿದ್ರು, ಅವ್ರದ್ದ ಪಾಠ ಕಲಿಬೇಕು. ರಾಷ್ಟ್ರಪತಿ ಗನಿ ಅವರು, ಅವ್ರಿಗೆ ಯಾವಾಗ ತಾಲಿಬಾನ್ ಮೇಲೆ ಫೈಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು, ಅವ್ರು ಬಿಟ್ಟು ಹೋಗ್ಬಿಟ್ರು. ಇವತ್ತು ತಾಲಿಬಾನ್ ಅವರು ದುಡ್ಡಿಲ್ಲ, ಅವ್ರಿಗೆ ಸರ್ಕಾರ ಮಾಡಕ್ ಆಗ್ತಿಲ್ಲ. ಅದೇ ರೀತಿ ಆದ್ರೆ ಗನಿ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರ ಜನರ ಹಿತಾಸಕ್ತಿಗೋಸ್ಕರ ಅವ್ರನ್ನ ಸೇವ್ ಮಾಡೋದು. ಇವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಇಡೀ ಜನರ ಮುಂದೆ ಇಟ್ಟು ಜನ ನೀವೆಲ್ಲ ಫೈಟ್ ಮಾಡಿ, ಗೆರಿಲ್ಲಾ ವಾರ್ ಮಾಡಿ, ಸೋಲ್ಜರ್ಸ್ ನೀವೆಲ್ಲರೂ ಹೋಗಿ ಯುದ್ಧ ಮಾಡಿ, ರಷ್ಯಾದ ಮೇಲೆ ಸಾಯಿರಿ ಅಂತ ಹೇಳಿದ್ರೆ, ವಾಟ್ ಟೈಪ್ ಆಫ್ ಪ್ರೆಸಿಡೆಂಟ್ ಈಸ್. ಆಮೇಲೆ ನಿನ್ನೆ ಹೋಗಿ ಯಾವ್ದೋ ಬಂಕರ್ ಅಲ್ಲಿ ಕುತ್ಕೊಂಡಿದ್ರು ಫೈಟ್ ಮಾಡಿ ಅಂತಾರೆ. ಈಗ ನನ್ನ ಮಾತುಕತೆ ರೆಡಿ ಅಂತ ಹೇಳ್ತಾರೆ, ಹೋದ್ವಾರ ಐ ಡೋಂಟ್ ವಾಂಟ್ ಟು ಮೀಟ್ ಪುಟಿನ್ ಅಂತ ಹೇಳ್ತಾರೆ. ಈಸ್ ವೆರಿ ಕನ್ಫ್ಯೂಸ್ಡ್ ಅಂಡ್ ಅವರು ಒಂಥರ ಈಸ್ ಎ ಕಾಮಿಡಿಯನ್ ಪೊಲಿಟಿಷಿಯನ್, ಅವ್ರು ಕಾಮಿಡಿಯನ್ ತರನೇ ಆಕ್ಟ್ ಮಾಡ್ತಾ ಇದಾರೆ. ಅಂಡ್ ಈಸ್ ಎ ವೆರಿ ಗುಡ್ ಲೆಸನ್ ಟು ದ ವರ್ಲ್ಡ್. ಸರ್, ನೆಕ್ಸ್ಟ್ ಬುಲೆಟಿನ್ಸ್ ಅಲ್ಲಿ ಅಪ್ಡೇಟ್ಸ್ ಅನ್ನ ತಗೊಳ್ತೀನಿ ಸರ್, ಇದೇ ಒಂದು ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ನೆಕ್ಸ್ಟ್ 12 ಗಂಟೆ ಬುಲೆಟಿನಲ್ಲಿ ಯಾವ ರೀತಿಯಾಗಿ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡ್ತಾ ಇದೆ, ಅದು ಮುಂದುವರೆದಿದೆ, ಆತಂಕ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸನ್ನು ನೀಡ್ತಾ ಹೋಗ್ತೀವಿ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.